ಇಡೀ ಈ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡೇ ಡಿ ಕೆ ಶಿವಕುಮಾರ್. ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ತೇಜೋವಧೆ ಮಾಡೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ, ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯನ್ನು ಕಡಿತಗೊಳಿಸೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ, ಮತ್ತು ಹಳೆಯದು ಯಾವುದೋ ಒಂದು ಹಿಂದೆ ಎಲ್ಲ ಟೆಂಟಲ್ಲಿ ಸಿನಿಮಾ ತೋರಿಸ್ತಾ ಇದ್ದಂತಹ ಪ್ರವೃತ್ತಿಯನ್ನು ಮುಂದುವರೆಸಿದ್ದಾರೆ ಅಂತ ಬಿ ಜೆ ಪಿ ನಾಯಕ ಸಿ ಪಿ ಯೋಗೇಶ್ವರ್ ಅವರು ಆರೋಪ ಮಾಡಿದ್ದಾರೆ. ನಿಮ್ಮ ಹಿನ್ನೆಲೆಯನ್ನು ಗಮನಿಸಿದಾಗ ಹಲವಾರು ಉದಾಹರಣೆಗಳು ನೀವು ಈ ರೀತಿಯ ಅಡ್ಡಕಸಬುಗಳನ್ನು ಮಾಡ್ತೀರಾ ಅಂತೇಳಿ ಪ್ರೂವ್ ಆಗಿವೆ. ನೀವು ಇದನ್ನು ಮುಂದುವರ್ಸೋದು ನಿಮಗೆ ಘನತೆಗೆ ಗೌರವಕ್ಕೆ ಸರಿ ಬರುವುದಿಲ್ಲ. ನೀವು ದಯವಿಟ್ಟು ರಾಜೀನಾಮೆ ಕೊಡಿ. ನೀವು ಉಪಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ನಿಮಗೆ ಯಾವುದೇ ರೀತಿಯ ನೈತಿಕವಾಗಿ ಇಲ್ಲಿ ಹಕ್ಕಿಲ್ಲ. ನೀವು ಮುಂದುವರಿಬಾರ್ದು. ಈ ರಾಜ್ಯದ ಹೆಣ್ಮಕ್ಳನ್ನ ಮಾನ ಮಾಡಿದ ನೀವೇ ಸಾರ್ವತ್ರಿಕವಾಗಿ ಕಳೆದಿದ್ದೀರಿ. ಆದ್ದರಿಂದ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಮತ್ತು ತನಿಖೆಗೇನು ಎಸ್ ಐ ಟಿ ಮಾಡ್ತಾ ಇದ್ದೀರಿ. ಇದು ಬರೀ ರೇವೇಗೌಡರ ರೇವಣ್ಣವರ ಬಂಧಿಸ್ತಕ್ಕಂಥ ಇದಾ ಕೆಲಸ ಆಗಿದೆ ಹೊರತು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇಲ್ಲ. ಆದ್ದರಿಂದ ಒಂದು ನ್ಯಾಯಾಂಗ ತನಿಖೆ ಆದರೂ ಅಥವಾ ಸಿ ಬಿ ಐ ತನಿಖೆ ಮಾಡಿದ್ರೆ ಒಳ್ಳೆಯದು. ಸರ್ಕಾರನೇ ಕಳ್ಳರಾಗಿ ಸರ್ಕಾರನೇ ತನಿಖೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಸತ್ಯ ಹೊರಬರುವುದಿಲ್ಲ ಅಂತೇಳಿ ನಮ್ಮ ಈ ಒಂದು ಪ್ರತಿಭಟನೆ. ಅಧಿಕಾರ ದುರುಪಯೋಗ ನೂರಕ್ಕೆ ನೂರು ರೂಪಾಯಿ ಮಾಡಿಕೊಂಡಿದ್ದಾರೆ. ಅವರೇ ಹೇಳ್ತಾರೆ ಈಗ ಅಧಿಕಾರಿಗಳಿಗೆ ಅವರು ಅವರ ಮೊಕದ ನ್ಯಾಯಕ್ಕೆ ಇವತ್ತು ತನಿಖೆ ನಡೆಯುವಂಗೆ ಮಾಡಿದ್ದಾರೆ. ಯಾರೋ ಒಬ್ಬ ಡ್ರೈವರ್ನ ಇಲ್ಲೇ ಇದ್ದರೂ ಕೂಡ ಅವನ ಅಧಿಕಾರಿಗಳು ಈ ತನಕ ಕರೆದು ತನಿಖೆ ಮಾಡಲಿಲ್ಲ. ಬರೀ ರೇವಣ್ಣ ರೇವಣ್ಣವ್ರ ಕುಟುಂಬವನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ತನಿಖೆ ಅಲ್ಲಿ ನ್ಯಾಯ ಸಿಗುವುದಿಲ್ಲ. ಆಡಿಯೋ ಬಿಡುಗಡೆ ಮಾಡಿದ್ರೆ ನನಗೆ ದೇವರಾಜೇಗೌಡರು ಹೇಳಿದ್ದಾರೆ, ನಾನು ಮಾತಾಡಿದೆ. ಆಡಿಯೋದಲ್ಲಿ ಭಾಳ ಕೆಟ್ಟದಾಗ ಮಾತಾಡಿದ್ದಾರೆ, ಸುಮಾರು ಗಂಟೆ ಆಡಿಯೋ ಇದೆ. ಹೌದೌದು ಮಾತಾಡಿದೆ. ಅವರೆಲ್ಲ ಹೇಳಿದ್ದಾರೆ ನಮಗೆ. ಅವರು ಹೇಳಿದ್ದಾರೆ ನೂರಕ್ಕೆ ನೂರು ಭಾಗಿದ್ದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಸರ್, ನಾನು ಇದನ್ನು ಸಿ ಬಿ ಐಗೋ ಅಥವಾ ಬೇರೆ ಯಾವುದಾದ್ರು ಉನ್ನತ ಮಟ್ಟದ ತನಿಖೆ ಆದರೂ ಕೊಡ್ತೀವಿ. ರಾಮನಗರದಲ್ಲಿ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜಂಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಿ ಪಿ ಯೋಗೇಶ್ವರ್ ಅವರು ಈ ರೀತಿ ಆರೋಪವನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರೇ ಮಾಸ್ಟರ್ ಮೈಂಡ್, ಅವರು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ನೈತಿಕತೆ ಇಲ್ಲ, ಕೂಡಲೇ ಅವರು ರಾಜೀನಾಮೆ ಕೊಡಬೇಕು, ಮತ್ತು ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ನಾವು ಒಪ್ಪಲ್ಲ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ.